ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಮನೆಯ ಮುಖ್ಯ ದ್ವಾರದ ಹೊಸ್ತಿಲನ್ನು ನಾವು ತಾಯಿ ಲಕ್ಷ್ಮೀ ದೇವಿಗೆ ಹೋಲಿಸುತ್ತೀವಿ ಹೊಸ್ತಿಲಿನ ಬಲಭಾಗದಲ್ಲಿ ಶ್ರೀದೇವಿ ನೆಲೆಸಿರುತ್ತಾಳೆ ಹಾಗೆಯೇ ಎಡಭಾಗದಲ್ಲಿ ಭೂದೇವಿಯ ವಾಸ ಇರುತ್ತೆ ಹಾಗೆ ಮಧ್ಯಭಾಗದಲ್ಲಿ ಲಕ್ಷ್ಮಿಯ ವಾಸ ಇರುತ್ತೆ ಅಂತ ಹೇಳ್ತಾರೆ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಈ ಅವರ ನಂಬರ್ಗೆ ಕಾಲ್ ಮಾಡಿ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಮನೆಯ ವಸ್ತಿಲಿಗೆ ನಾವು ಅಗೌರವವನ್ನು ತೋರಿಸಿದರೆ ಸಾಕ್ಷಾತ್ ಲಕ್ಷ್ಮೀ ದೇವಿಗೆ ನಾವು ಅವಮಾನ ಮಾಡಿದ ಹಾಗೆ ಆಕೆಗೆ ಅಗೌರವ ಅವಮಾನ ತೋರಿಸುವ ಜಾಗದಲ್ಲಿ ಆಕೆ ನಿಲ್ಲುವುದಿಲ್ಲ ತಾಯಿ ಲಕ್ಷ್ಮಿಯು ಮನೆಯಲ್ಲಿ ಇಲ್ಲ ಅಂದರೆ ದಾರಿದ್ರ್ಯ ಬರುತ್ತದೆ ಹಾಗಾಗಿ ನಾವು ಮನೆಯ ಹೊಸ್ತಿಲನ್ನು ಪೂಜನೀಯ ಭಾವದಲ್ಲಿ ನೋಡಬೇಕು ಅಂದರೆ ದೇವರಿಗೆ ನಾವು ಹೇಗೆ ಪೂಜೆಯನ್ನು ದಿನನಿತ್ಯ ಮಾಡುತ್ತೀವೋ ಅದೇ ರೀತಿಯಾಗಿ ಮನೆಯ ಹೊಸ್ತಿಲಿಗೂ ಕೂಡ ನಾವು ದಿನನಿತ್ಯ ಪೂಜೆಯನ್ನು ಮಾಡಬೇಕು ಸಾಕ್ಷಾತ್ ಲಕ್ಷ್ಮೀ ದೇವಿಗೆ ಹೋಲಿಸಲಾದ ಹೊಸ್ತಿಲ ಬಳಿ ಮಾಡಬಾರದ ಕೆಲವು ಕೆಲಸಗಳ ತಪ್ಪುಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ಲೀಸ್ ತಪ್ಪದೇ ಕ್ಲಿಕ್ ಮಾಡಿ ಮನೆಯ ವಸ್ತಿಲಲ್ಲಿ ನಾವು ಕುಳಿತುಕೊಳ್ಳಬಾರದು ಹಾಗೇನೆ ವಸ್ತಿಲಿನ ಮೇಲೆ ನಾವು ನಿಲ್ಲಲೂ ಬಾರದು ಅದನ್ನು ನಾವು ಕಾಲಿನಿಂದ ತುಳಿಯಬಾರದು ಇದು ಲಕ್ಷ್ಮಿಗೆ ಅಗೌರವ ತೋರಿಸಿದ ಹಾಗೆ ಮತ್ತು ಇದರಿಂದ ಮನೆಯಲ್ಲಿ ಬಡತನ ನೆಲೆಸುತ್ತದೆ ಹಾಗೆಯೇ ಹಣವು ಕೂಡ ಖರ್ಚಾಗುತ್ತಾ ಇರುತ್ತದೆ ಒಂದು ವೇಳೆ ಈ ತಪ್ಪುಗಳನ್ನು ನೀವು ಮಾಡುತ್ತಾ ಇದ್ದರೆ ದಯವಿಟ್ಟು ಈಗಲೇ ಅದನ್ನು ನಿಲ್ಲಿಸಿ ಇನ್ನು ಮುಂದೆ ಆ ಥರದ ತಪ್ಪುಗಳನ್ನು ಮಾಡಬೇಡಿ ಮತ್ತು ಇನ್ನೊಂದು ತಪ್ಪನ್ನು ಹೊಸ್ತಿಲ ಬಳಿ ಸಾಮಾನ್ಯವಾಗಿ ಮಾಡ್ತಾ ಇರ್ತಾರೆ ಏನೆಂದರೆ ಬಾಗಿಲಿನ ಹೊಸ್ತಿಲಿನ ಬಳಿ ನಿಂತುಕೊಂಡು ಇಲ್ಲ ಕುಳಿತುಕೊಂಡು ಊಟವನ್ನು ಮಾಡುವುದು ಈ ತಪ್ಪನ್ನು ಸಹ ಹೊಸ್ತಿಲಿನ ಬಳಿ ಮಾಡಬಾರದು ಹಾಗೆಯೇ ಹೊಸ್ತಿಲಿನ ಬಳಿ ನಿಂತುಕೊಂಡು ಉಗುರನ್ನು ಕತ್ತರಿಸುವುದು ಇದನ್ನು ಸಹ ಮಾಡಬಾರದು ಇದರಿಂದ ಕೂಡ ಮನೆಗೆ ಬಡತನ ಬರುತ್ತದೆ ಹಾಗೇನೆ ಹಣದ ನಷ್ಟ ಅನ್ನೋದು ಉಂಟಾಗುತ್ತೆ ಮತ್ತೆ ಇನ್ನೊಂದು ತಪ್ಪನ್ನು ಕೂಡ ತುಂಬಾ ಜನರ ಮನೆಯಲ್ಲಿ ಮಾಡ್ತಾ ಇರ್ತಾರೆ ಮನೆಯ ವಸ್ತಿಲಿನ ಬಳಿ ಅಥವಾ ವಸ್ತಿಲಿನ ಮುಂದೆ ಶೂಗಳನ್ನ ಮತ್ತೆ ಚಪ್ಪಲಿಗಳನ್ನ ಬಿಟ್ಟಿರ್ತಾರೆ ಈ ತಪ್ಪನ್ನು ಮಾತ್ರ ಮಾಡಲೇಬೇಡಿ ಇದರಿಂದ ಲಕ್ಷ್ಮೀ ದೇವಿ ಕೋಪಗೊಳ್ಳುತ್ತಾಳೆಯಂತೆ ನಿಮ್ಮ ಮಕ್ಕಳಿಗೂ ಸಹ ಹೊಸ್ತಿಲನ್ನು ಲಕ್ಷ್ಮೀ ದೇವಿಗೆ ಹೋಲಿಸಲಾಗಿದೆ ಅದನ್ನು ಕಾಲಿನಿಂದ ತುಳಿಯಬಾರದು ಹಾಗೆಯೇ ಚಪ್ಪಲಿಗಳನ್ನು ಅದರ ಮುಂದೆ ಅದರ ಹತ್ತಿರ ಬಿಡಬಾರದು ಅಂತ ಅವರಿಗೂ ಸಹ ಹೇಳ್ಕೊಡಿ ಅನ್ನು ಸಹ ಹೊಸ್ತಿಲಿನ ಹತ್ತಿರ ಕುಳಿತುಕೊಂಡು ತಿನ್ನಬಾರದು ಇದರಿಂದ ಮನೆಯಲ್ಲಿ ಜಗಳಗಳು ಉಂಟಾಗುತ್ತವೆ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರೋದಿಲ್ಲ ಹಿಂದಿನ ಕಾಲದಿಂದಲೂ ಕೂಡ ಮನೆಯ ಹೊಸ್ತಿಲಿಗೆ ಒಂದು ಗೌರವ ಇದೆ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ ವಸ್ತಿಲಿನ ಮೇಲೆ ನಿಂತರೆ ಪಾಪಗಳು ದೋಷಗಳು ಉಂಟಾಗುತ್ತವೆ ಅಂತ ಕೆಲವೊಬ್ಬರು ಇದನ್ನು ಮೂಢನಂಬಿಕೆ ಅಂತ ಅಂದ್ಕೊಂಡಿರ್ತಾರೆ ಆದರೆ ಇದೆಲ್ಲ ಅವರುಗಳ ನಂಬಿಕೆಗಳಿಗೆ ಬಿಟ್ಟಿದ್ದು ಆದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮನೆಯ ಹೊಸ್ತಿಲಿನಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿಯೇ ನೆಲೆಸಿರುತ್ತಾಳೆ ಅಂತ ಹೇಳ್ತಾರೆ ಮನೆಯ ಹೊಸ್ತಿಲಿನ ಬಳಿ ನಾವು ಈ ತಪ್ಪುಗಳನ್ನು ಮಾಡುತ್ತಾ ಇದ್ದರೆ ಹಾಗೆಯೇ ಹೊಸ್ತಿಲಿಗೆ ನಾವು ಅಗೌರವವನ್ನು ತೋರಿಸುತ್ತಾ ಇದ್ದರೆ ನಾವೇ ಮನೆಗೆ ನೆಗೆಟಿವಿಟಿ ಅನ್ನೋದನ್ನ ನೆಗೆಟಿವ್ ಎನರ್ಜಿ ಅನ್ನೋದನ್ನ ನಾವೇ ಮನೆಗೆ ಬರಮಾಡಿದ ಹಾಗೆಯಂತೆ ಹೊಸ್ತಿಲಿನ ಮೇಲೆ ಅಥವಾ ಹೊಸ್ತಿಲಿನ ಮುಂದೆ ನಾನು ಹೇಳಿದ ಈ ಯಾವ ತಪ್ಪುಗಳನ್ನು ಕೂಡ ಮಾಡಬೇಡಿ ಮಾಡಿದರೆ ಮನೆಯಲ್ಲಿ ಹಣದ ಸಮಸ್ಯೆಗಳ ಜೊತೆಗೆ ಅನೇಕ ರೀತಿಯ ಬೇರೆ ಬೇರೆ ಥರದ ಸಮಸ್ಯೆಗಳು ಕಾಣಿಸುತ್ತವೆ ಯಾರಾದರೂ ತಿಳಿಯದೆ ವಸ್ತಿಲ ಮೇಲೆ ನಿಂತುಕೊಳ್ಳುವುದು ಕುಳಿತುಕೊಳ್ಳುವುದು ಅದನ್ನು ಕಾಲಿನಿಂದ ಮುಟ್ಟುವುದು ಹಾಗೆಯೇ ಅದರ ಬಳಿ ಕುಳಿತುಕೊಂಡು ಊಟವನ್ನು ಮಾಡುವುದು ಚಪ್ಪಲಿಗಳನ್ನು ವಸ್ತಿಲಿನ ಮುಂದೆ ಬಿಡುವುದು ಈ ಥರದ ತಪ್ಪುಗಳನ್ನು ಮಾಡುತ್ತಾ ಇದ್ದರೆ ದಯವಿಟ್ಟು ಅದನ್ನು ಈಗಲೇ ಸರಿ ಮಾಡಿಕೊಳ್ಳಿ ಇನ್ನು ಮುಂದೆ ಆ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ ಹೊಸ್ತಿಲನ್ನು ಲಕ್ಷ್ಮಿಗೆ ನಾವು ದೇವರುಗಳಿಗೆ ಹೇಗೆ ಮರ್ಯಾದೆಯನ್ನು ಕೊಟ್ಟು ಶ್ರದ್ಧೆ ಭಕ್ತಿಯಿಂದ ಪೂಜೆಯನ್ನು ಮಾಡ್ತೀವೋ ಅದೇ ರೀತಿಯಾಗಿ ವಸ್ತಿಲಿಗೂ ಕೂಡ ದಿನನಿತ್ಯ ನೀವು ಅರಿಶಿಣ ಕುಂಕುಮವನ್ನು ಹಚ್ಚಿ ಹೂಗಳನ್ನು ಅರ್ಪಿಸಿ ಹೊಸ್ತಿಲಿನ ಎರಡೂ ಸೈಡಲ್ಲೂ ಕೂಡ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಮನೆಗೆ ಬರುತ್ತಾಳೆ ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಹಾಗೇನೆ ನನ್ನ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ